ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರುವ ಪೌರ ಕಾರ್ಮಿಕರನ್ನ ನಿರ್ಲಕ್ಷ್ಯಕ್ಕೀಡ್ ಮಾಡ್ತಾ ಇದ್ದಾರೆ ಅಂತ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಯಲ್ಲೇಶ್ ಕಾಂಬ್ಳೆ ಅವರು ಆರೋಪ ಮಾಡಿದ್ದಾರೆ. ಪೌರ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ, ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಹೀಗೆ ಸಾಕಷ್ಟು ಸಮಸ್ಯೆಗಳ ಮಾಲೆಯನ್ನೇ ಮಾಧ್ಯಮದ ಮುಂದೆ ಇಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನಿದೆ ಸಮಸ್ಯೆ ಅನ್ನೋದನ್ನ ನೋಡೋಣ. ಆದರೆ ಅದನ್ನ ಇನ್ನೂ ಮಟ್ಟ ಅನ್ನಿಸೋದಕ್ಕೆ ಪ್ರತಿ ಮೀಟಿಂಗ್ನಲ್ಲೂ ನಾವು ಮಾಡ್ತೀವಿ ಬಿಡ್ತೇ, ಇದು ಟೈಮ್ ಕೊಡ್ತಾರೆ ಇಷ್ಟು ದಿವಸದಲ್ಲಿ ಮಾಡ್ತೇವೆ ಅಂತ ತಿಳ್ಕೊಂಡು ಅದು ರೈಟಿಂಗ್ನಲ್ಲಿ ಪ್ರೊಸೀಡಿಂಗ್ಸ್ನಲ್ಲೂ ಕೊಡ್ತಾರೆ, ಬಟ್ ಅದರದ್ದು ಒಂದು ಪಾಲನೆ ಆಗ್ತಾ ಇಲ್ಲ. ಈಗ ಸುಮಾರು 154 ಮಂದಿನ ಜನವರಿ 24 ತಾರೀಕಿನ ದಿವಸ ಅವರು ಅಪಾಯಿಂಟ್ಮೆಂಟ್ ಮಾಡಿದರು. ಆದರೆ ಅವ್ರಿಗೆ ಸುಮಾರು 7 ತಿಂಗಳಿಂದ ಪಗಾರ ಇಲ್ದನೆ ಅವರು ಭಾಳಷ್ಟು ಕಷ್ಟ ನಷ್ಟ ಅನುಭವಿಸಿದ್ದಾರೆ. ಅವರು ಕೆಲವೊಬ್ಬರು ನಮ್ಮವರು ಕೊರಳಾಗಿಂದ ತಾಳಿ ಸಹಿತ ಮಾರ್ಕೊಂಡು ಉಪವಾಸ ಇರುವಂಥ ಪರಿಸ್ಥಿತಿ ಬಂದದ. ಇದೆಲ್ಲ ಆಗಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿಳಂಬ ನೀತಿ ಧೋರಣೆ. ಇದರ ವಿರುದ್ಧ ನಾವು ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆ ಧರಣಿ ಕಾರ್ಯಕ್ರಮವನ್ನು ಎಲ್ಲಿವರೆಗೆ ಅವರು 100 ಜನರದ್ದು ಲೀಸ್ಟ್ ಹಚ್ಚಂಗಿಲ್ಲ, ಎಲ್ಲಿವರೆಗೆ ನಮ್ಮ ಈ ಉಳಿದಿದ್ದ 68 ಮಂದಿಗೆ ಪಗಾರ ರಿಲೀಸ್ ಮಾಡೋದಿಲ್ಲ, ಆಮೇಲೆ ನಮ್ಮ ಟೆಂಡರ್ ಕರಿಬೇಕಂತಿದೆ. ಮೊದಲು CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಲಿ ಅಂತ ಬೆಳಗಾವಿ ದಕ್ಷಿಣ ಭಾಗದ ಶಾಸಕರಾಗಿರುವ ಅಭಯ್ ಪಾಟೀಲ್ ರವರು ಆಗ್ರಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೇಳೋದೊಂದು ಮಾಡೋದೊಂದು, ಅಂದ್ರೆ ಬೇರೆಯವರಿಗೆ ಒಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಮೊದಲು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಲಿ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಶಾಸಕರು ಅನ್ನೋದನ್ನ ನೋಡೋಣ. ಸಿದ್ದರಾಮಯ್ಯ ಭಂಡಾರನ ಆಗ್ರಹ ಮಾಡಿದ್ರು ಕೇಳ್ತಾ ಇದ್ದಾರೆ. ಯಾವ ಯಾತ್ರೆ ಮಾಡಬೇಕು, ಇಲ್ಲಿ ಯಾತ್ರೆ ಯಾವ ಉಳಿದಾವಲ್ಲ ಯಾವ ಅಷ್ಟು ನೀವು ಸೌಕರ್ಯ ಮಾಡ್ಕೊಂಡಿಲ್ಲ, ಆ ಯಾತ್ರೆ ಮಾಡಬೇಕು. ರಾಜ್ಯದ ರಾಜಕೀಯ ಪಕ್ಷದ ಎಲ್ಲ ಪಕ್ಷದ ಕೆಲವೇ ಜನರು ಅಧಿಕಾರ ನಡೆದುಕೊಂಡಿಲ್ಲ, ಅಧಿಕಾರ ನಡೆಸಿದ್ರೆ ಒಬ್ಬರು ಸಿದ್ದರಾಮಯ್ಯ. ಆದರೆ 20 ವರ್ಷದ ಸಿದ್ದರಾಮಯ್ಯ ಅದೇ ಇದ್ರ ಎಸ್ ಪಿ ನ್ಯಾಗ ಚೇಂಜ್ ಮಾಡಿದ್ರೆ ಇಲ್ಲಿರೋದು ಎಸ್ ಪಿ ನ್ಯಾಗ ಚೇಂಜ್ ಮಾಡಿದ್ರೆ ಉತ್ತರಾರ್ಥ ಏನಾಗ್ತದೆ ನೀವು ಕಲ್ಪ ಇಷ್ಟೇ ಪ್ರಶ್ನೆ. ನೈತಿಕತೆ ಕೊಡಬೇಕು, ಕೊಟ್ಟಿಲ್ಲ ಅಂತ ದುರ್ದೈವ, ಮತ್ತು ಇದು ಕೊಡದೇ ಇದ್ದರೆ ಕಾಂಗ್ರೆಸ್ ಅವನಿಗೆ ಕಾರಣ. ಈ ಹಿಂದೆ BS ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ CM ಸಿದ್ದರಾಮಯ್ಯನವರು ಆಡಿದಂತಹ ಮಾತುಗಳನ್ನ ರಿಪೀಟ್ ಮಾಡಿ ಅವರ ಮಿಮಿಕ್ರಿ ಮಾಡಿ ತೋರಿಸಿದ್ದಾರೆ ಬೆಳಗಾವಿ ದಕ್ಷಿಣದ ಶಾಸಕರಾಗಿರುವ ಅಭಯ್ ಪಾಟೀಲ್ ರವರು. ಇದೇ ತರಹ ಅವರು ರಾಜೀನಾಮೆಯನ್ನ ಕೇಳಿದ್ರು. ಈಗ ಅವರು ರಾಜೀನಾಮೆ ಕೊಡೋದಕ್ಕೆ ಏನಾಗ್ತಾ ಇದೆ, ಏನ್ ಕಷ್ಟ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ವ್ಯಂಗ್ಯ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಯಾವಾಗ ಯಡಿಯೂರಪ್ಪನವ್ರ ಮೇಲೆ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ 11 ಕ್ರಮಕ್ಕೆ, ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ನೈತಿಕತೆ ಹೊತ್ತು ಅವರು ಸೈನ್ಯ ಏನು ನೈತಿಕತೆ ಹೊತ್ತು ಮುಖ್ಯಮಂತ್ರಿಗಳು ಹೀಗೆ ನಿಜವಾಗಿ ಅವ್ರಿಗೆ ಏನಾದರೂ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಅಧಿಕಾರಿ ಅಂದ್ಕೋಬಿಲ್ಲ ಅಂದ್ಕೋದ ಪ್ರಶ್ನೆ ಇಲ್ಲ, ರಾಜ್ಯದಲ್ಲಿ ಮರ್ಯಾದೆ ಪ್ರಶ್ನೆ. ಆಮೇಲೆ ಕುಳಿವಾಲ ಹೇಳ್ತಾರಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು, ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರಲ್ಲ ಏನು ಹೇಳ್ಬೇಕು, ಅವ್ರು ಕುಳಿವಾಡ ಮಾತ್ರ ಕೇಳ್ಬೇಕು ಏನು ರಾಜೀನಾಮೆ ಕೊಡ್ಬೇಕು. ನಿರ್ದೋಷ ಅಂದ್ರೆ ಮತ್ತೆ ಆ ಬೋರ್ಡ್ ಕೊಡ್ಬೇಕು,
ನನ್ನ ಕ್ಷೇತ್ರದ ಮೇಲೆ ಸಾಕಷ್ಟು ಆರೋಪಗಳಿವೆ. ಆ ಎಲ್ಲ ಆರೋಪಗಳಿಗೆ ನಾನು ಕೌನ್ಸಿಲ್ ಸಭೆಯಲ್ಲಿ ಉತ್ತರವನ್ನ ಕೊಡ್ತೀನಿ ಅಂತ ಶಾಸಕರಾಗಿರುವ ಅಭಯ ಪಾಟೀಲ್ ರವರು ತಿಳಿಸಿದ್ದಾರೆ. ಹಾಗಾದ್ರೆ ಏನು ಆರೋಪಗಳಿವೆ ಅವ್ರ ಮೇಲೆ ಅಥವಾ ಅವರ ಕ್ಷೇತ್ರದ ಮೇಲೆ, ಯಾವ ರೀತಿ ಉತ್ತರವನ್ನ ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸರ್ ಇವ್ರ ಏನಂತಾರೆ ಈ ಸಿದ್ದರಾಮಯ್ಯ ಇಷ್ಟೆಲ್ಲ ಆದ್ರೂ ಬಾಹುಬಲಿ ಮೌನ ಯಾಕೆ ಅಂತ ನಾನು ಉತ್ತರ ಕೌನ್ಸಿಲ್ನಾಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೌನ್ಸಿಲ್ನ ಕೊಡ್ತೀನಿ. ಅಲ್ಲ ನೀವು ಹೇಳಿದ್ರಿ, ಬಟ್ ಸಮಸ್ಯೆ ಮಹಾಪಾಲಿಕೆ ಇಲ್ಲ, ಸಮಸ್ಯೆ ಜನರಿದೆ ಅಲ್ಲಿ, ಕಣ್ಣು ಜಮೀನು ಕಟ್ಕೊಂಡ ಜನರಿದೆ, ಅದಕ್ಕೆ ಉತ್ತರ ಏನು ಪ್ರಶ್ನೆ ಅದಕ್ಕೆ ಅಲ್ಲಿ ಉತ್ತರ ಕೊಡ್ತೀನಿ. ಅದರ ಸ್ಥಳ ಯೋಗ್ಯ ಬಂತು.